ಭಾರತೀಯರು ತ್ರಿವರ್ಣ ಧ್ವಜವನ್ನು ಹಾರಿಸ್ತೀವಿ. ಆ ತ್ರಿವರ್ಣ ಧ್ವಜದಲ್ಲಿ ತಾವೆಲ್ಲ ಗಮನಿಸಿರೋ ಹಾಗೆ ಬಿಳಿ ಪಟ್ಟೆಯಲ್ಲಿರುವಂತಹ ಅಶೋಕ ಚಕ್ರ ಅದನ್ನು ತೆಗೆದು ಇದೀಗ ಉರ್ದು ಬರಹವನ್ನು ಬರೀಬೇಕು ಅಂತ ಆಗ್ರಹ ಪಡಿಸಲಾಗ್ತಾ ಇದೆ ಅಂತೆ, ಅಥವಾ ಅದಕ್ಕೋಸ್ಕರ ತಯಾರಿಯನ್ನು ನಡೆಸಲಾಗ್ತಾ ಇದೆ ಅಂತೆ. ಇನ್ನು ಇದನ್ನು ವಿರೋಧಿಸಿ ಸಂಸದೆ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಕೆಲವೊಂದಿಷ್ಟು ಮಾತುಗಳನ್ನು ಆಡಿದ್ದಾರೆ. ಏನು ಹೇಳಿದ್ದಾರೆ ಸಂಸದೆ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಅಘೋಷಿತ ಎಮರ್ಜೆನ್ಸಿ, ಭಾರತೀಯ ಜನತಾ ಪಾರ್ಟಿಯ ಸಂಸದರು ಮತ್ತು ಶಾಸಕರ ಮೇಲೆ ನಿರಂತರವಾಗಿ ಎಫ್ಐಆರ್ಗಳು ದಾಖಲಾಗ್ತಾ ಇದ್ದಾವೆ. ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕರ ಮೇಲೆ ಎಫ್ಐಆರ್ ದಾಖಲಾಗಿದೆ, ಕೇಂದ್ರದ ಸಚಿವರ ಮೇಲೆ ಎಫ್ಐಆರ್ ದಾಖಲಾಯಿತು, ನಮ್ಮ ಬೆಂಗಳೂರು ಸಂಸದ ತೇಜಸ್ವಿ ಸೂರ್ಯ ಮೇಲೆ ಎಫ್ಐಆರ್ ದಾಖಲಾಗಿದೆ, ಹರೀಶ್ ಮಿರ್ಜಾ ಮೇಲೆ, ವಸಂತಗೌಡ ಪಾಟೀಲ್ ಯತ್ನಾಳ್ ಮೇಲೆ, ಅರವಿಂದ ಬೆಲ್ಲದ ಮೇಲೆ, ಭರತ್ ಶೆಟ್ಟಿ ಮೇಲೆ, ಈ ರೀತಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ, ಕಾರ್ಯಕರ್ತರನ್ನ ಹತ್ತಿಕ್ಕುವಂತ, ಅವರ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ. ನಾನು ಸಿದ್ದರಾಮಯ್ಯ ಅವರಿಗೆ ಒಂದೇ ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡುವಂತದ್ದು, ಐವನ್ ಡಿಸೋಸ್ ಅವರು ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯಪಾಲರನ್ನ ಓಡಿಸ್ತೀವಿ ಅಂತ ಹೇಳಿದ್ರು, ನಮ್ಮ ಮಂಗಳೂರಿನ ಜನ ಕಾರ್ಯಕರ್ತರು ದಿನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಆದ್ರೆ ಕಂಪ್ಲೇಂಟ್ ಅನ್ನ ಇವತ್ತಿನ ತನಕ ತಗೊಂಡಿದ್ದಾರೆ, ಅವರ ಮೇಲೆ ಎಫ್ಐಆರ್ ದಾಖಲಾಗಲ್ಲ.